ಸರ್, ಅವ್ರ ಅವರಿಂದ ದೌರ್ಜನ್ಯ ನಡೆದಿದೆ ಅಷ್ಟೇ. ನಾನು ಸುಮ್ನೆ ಇದ್ದೆ ಸರ್, ನನ್ ಗೊತ್ತಿಲ್ಲ ಏನ್ ನಡೆದಿದೆ ಅಂತ. ಇದ್ದಕ್ಕಿದ್ದಂಗೆನೆ ನಮ್ಮ ಮನೆಗೆ ಬಂದ್ಬಿಟ್ಟು ನನ್ನ ಎತ್ತ ಕರ್ಕೊಂಡು ಹೋಗ್ಬಿಟ್ಟು ಸ್ಟೇಷನ್ ಅಲ್ಲಿ ಬೆಳಗ್ಗೆಯಿಂದ ಸಂಜೆ ತನಕ ಕೂಡಾಕೊಂಡಿದ್ದಾರೆ ಸರ್. ನಿನ್ನೆ ಯಾವ ಸ್ಟೇಷನ್? ಯಾವ ಸ್ಟೇಷನ್? ಇದು ವಿಧಾನಸೌಧ ಹತ್ರ ಇರೋದು ಸರ್. ವಿಧಾನಸೌಧ ಪೊಲೀಸ್ ಸ್ಟೇಷನ್? ಹೌದ್ ಸರ್. ಓಕೆ, ಏನ್ ಕಾರಣಮ್ಮ ಈ ಈ ಕೇಳಿದ್ರೆ ಯಾಕೆ ಹೀಗ್ ಮಾಡ್ತಿದ್ದೀರಾ ಯಾರು ನೀವು ಅಂತ ಕೇಳಿದ್ರೆ, ನಮ್ಗೆ ಒಂದು ಏನು ಸಿಎಂ ಇಂದ ಬಂದಿದೆ ಆತರ ಅಂತೆಲ್ಲ ಹೇಳಿದ್ರು ನನ್ಗೆ. ಈ ಬಂದಿದೆ ನಮ್ಗೆ ಈ ರಾಜ್ಕುಮಾರ್ ಪಾಟೀಲ್ ಯಾವ ಯಾವ ಎಂ ಎಲ್ ಎಂ ಅವರು? ಶೇಡಂ ಕ್ಷೇತ್ರ ಸರ್. ಶೇಡಂ ಕ್ಷೇತ್ರ, ಬಿಜೆಪಿ. ಓಕೆ, ಅವ್ರಿಗೂ ನಿಮ್ಗೆ ಏನಮ್ಮ ಸಂಬಂಧ ಇದು? ಇದು ಹಳೆ ಹಳೆ ಜೀವನದ ಕತೆ ಸರ್. ಇವಾಗ ನಮ್ಮ ಪಾಡಿಗೆ ನಾವು ಚೆನ್ನಾಗಿದ್ವಿ ಸರ್, ಇದ್ದಕ್ಕಿದ್ದಂಗೆ ನಮ್ಮ ಜೊತೆ ದೌರ್ಜನ್ಯ ಮಾಡ್ತಾ ಇದಾರೆ ಸರ್ ಎಲ್ಲ ಸೇರ್ಕೊಂಡು. ಬರ್ಕೊಡ್ಬೇಕಂತೆ ಕಾಂಗ್ರೆಸ್ ಅವರು ನನ್ಗೆ ಅವನ್ ವಿರುದ್ಧ ನಿಂತ್ಕೊಳಕ್ಕೆ ಉತ್ಸಾಹ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಬರ್ಕೊಡ್ಬೇಕಂತೆ. ಅಲ್ಲಿರೋ ಒಬ್ರು ವಿಜಯನ್ ಅವ್ರು ಹೇಳಿದ್ದು ಸರ್ ಅಲ್ಲಿ. ಸೊ ಅದು ಹೇಳಿದಾಗ ನಾನು ಮತ್ತೆ ಆಯ್ತು ಅಂತೇಳಿ ಐ ಸ್ಪೋಕ್ ಡೋರ್ ಯಾಕೆ ನಾವು ವಿಡಿಯೋ ಕಾಲಲ್ಲಿ ಮಾತಾಡಿದ ಮೇಲೆ ಸರ್ ನಂಗೆ ನ್ಯಾಯ ಕೊಡ್ಸಿ, ನನಗೆ ಕೊಡಿಸ್ಬೇಕು ಅಂದ್ರೆ ನೀನೊಂದು ಮಾಡ್ಬೇಕಮ್ಮ, ಜನರ ಮುಂದೆ ಹೋಗ್ಬೇಕು. ನೀನು ನಿಜವಾಗ್ಲೂ ಅನ್ಯಾಯ ಆಗಿದ್ರೆ ನಿನಗೆ ಜನರ ಮುಂದೆ ಓಕೆ, ಯಾಕೆ ಇಲ್ಲ ಸರ್ ಭಯ ಆಗುತ್ತೆ, ಭಯ ಆಗಿದ್ರೆ ನಾನು ಏನೂ ಮಾಡಲಿಕ್ಕಾಗಲ್ಲ. ಓಕೆ, ಕಾನೂನು ರೀತಿ ಪಿಟಿಷನ್ ಹಾಕ್ಬೇಕು, ನಿನ್ನ ಕಣ ಕೂಡ ನಾನು ಎಲ್ಲಿ ಮಾಡೋಕ್ಕಾಗುತ್ತೆ ಅಂತೇಳಿ. ಸೊ ನಾನು ಅದನ್ನು ಅಲ್ಲೇ ಕಟ್ ಮಾಡೋಕೆ ಹೋದ್ರೆ ಯಾಕೆ ಕಟ್ ಮಾಡೋಕ್ಕೆ ಬಿಡಲಿಲ್ಲ, ಇಲ್ಲ ಸರ್ ನಾನು ಮಾತಾಡ್ತೀನಿ ಅಂತಂದು. ಸೊ ನಾನು ಹೇಳ್ತೀನಿ ನೋಡಮ್ಮ, ನಿನಗೆ ಏನೂ ಅಭ್ಯಂತರ ಇಲ್ಲ ಅಂದರೆ ಕರ್ನಾಟಕದ ಜನತೆ ನಿನಗೆ ನ್ಯಾಯ ಕೊಡಿಸ್ತಾರೆ. ಸಿ ಎಂ ಕೊಡಿಸಲ್ಲ, ಪೊಲೀಸ್ ಕೊಡಿಸಲ್ಲ, ಶಾಸಕ ಕೊಡಿಸಲ್ಲ, ಸರ್ಕಾರ ಕೊಡಿಸಲ್ಲ, ಜನ ಕೊಡ್ತಾರೆ. ಜನ ಕೊಡೋಂಗಿದ್ರೆ ನಾನು ಲೈವ್ ಮಾಡಿ ತೋರಿಸ್ತೀನಿ ನಿನಗೇನು ನಿನ್ನ ಹೇಳಿರೋದು ನಿಜ ಅಂದರೆ, ನಿನ್ನ ಜೊತೆ ಅನ್ಯಾಯ ಆಗಿದೆ ಅಂತಂದರೆ ಲೈವಲ್ಲಿ ಹೇಳು, ನಿನಗೆ ನಿನಗೆ ಅಭ್ಯಂತರ ಇಲ್ಲ. ಒಪ್ಕೊಂಡ್ಲು, ಒಪ್ಕೊಂಡ್ಮೇಲೆ ನಾನು ಲೈವನ್ನ ಬೆಳಗ್ಗೆ 4:00 ಕರ್ನಾಟಕದ ಜನತೆಗೆ ಆಕೆಯ ಮುಖವನ್ನು, ಯಾಕಂದರೆ ಶೀ ಇಸ್ ಎ ವಿಕ್ಟಿಮ್, ವಿಕ್ಟಿಮ್ ಮುಖವನ್ನು ತೋರ್ಸೋಂಗಿಲ್ಲ, ಹಾಗಾಗಿ ಆಕೆ ಮುಖವನ್ನು ಕಟ್ಟಿಸಿ ಆಕೆನೇ ಸ್ವತಃ ಸ್ವಇಚ್ಛೆಯಿಂದ ಹೇಳಿದ ಹೇಳಿಕೆಗಳನ್ನು ನೀವೇ ಕೇಳಿದ್ದೀರಾ, ಅದು ಎಷ್ಟು ಮಟ್ಟಿಗೆ ನಿಜ ಸರಿ ತನಿಖೆನೇ ಆಗಬೇಕು. ಆಮೇಲೆ ಇದರಲ್ಲಿ ಸಿ ಎಂ ಬಸವರಾಜ ಬೊಮ್ಮಾಯಿ ಅವರ ಹೆಸರನ್ನ ಆಕೆ ಪದೇ ಪದೇ ಹೇಳ್ತಾಳೆ, ಕಾರಣ ಗೊತ್ತಿಲ್ಲ. ಸಿ ಎಂ ಅವರು ಇದಕ್ಕೊಂದು ಸ್ಪಷ್ಟೀಕರಣ ಕೊಡಬೇಕು. ಆಮೇಲೆ ಈ ಒಂದು ಏನು ಶೀ ಸ್ಪೀಕ್ಸ್ ಅಬೌಟ್ ಎ ಚೈಲ್ಡ್, ಆ ಲೆಜಿಟಮೆಸಿ ಇಲೆಜಿಟಮೆಸಿ ಚೈಲ್ಡ್ ಬಗ್ಗೆ ಶೀ ಸ್ಪೀಕ್ಸ್ ಅಬೌಟು, ಅದಕ್ಕೆ ನ್ಯಾಯಕ್ಕೋಸ್ಕರ ನಾನು ಹೋರಾಟ ಮಾಡ್ತೀನಿ. ನನಗೆ ಸರ್ಕಾರ ಪೊಲೀಸು ತೊಂದರೆ ಕೊಡಬಾರ್ದು ಅನ್ನೋದೊಂದೇ ರಿಕ್ವೆಸ್ಟಿನ್ನು, ಬೇರೆ ಏನು ಆಕೆ ಹೇಳ್ತಾ ಇಲ್ಲ. ಸೊ ಟೇಕಿಂಗ್ ದಾಟ್ ಇನ್ ಟು ಕಾಗ್ನಿಜೆನ್ಸು, ಸರ್ಕಾರ ಆಕೆಗೆ ತೊಂದರೆ ಕೊಡಬಾರ್ದು, ಆಕೆ ಏನಾದರೂ ಪ್ರಾಮಾಣಿಕವಾಗಿ ನ್ಯಾಯಯುತವಾದಂಥ ಹೋರಾಟ ಮಾಡ್ತಾಳಂತೆ ಆಕೆಗೆ ಎಲ್ಲ ಜಾಗವನ್ನು ಕೊಟ್ಕೊಡ್ಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ಪೊಲೀಸರು ಗುಂಡ ರೀತಿ ವರ್ತನೆ ಮಾಡಬಾರ್ದು, ನಮ್ಮ ಜೊತೆನೇ ವರ್ತನೆ ಮಾಡ್ತೀರಾ, ಹೆಣ್ಮಕ್ಳ ಜೊತೆ ಯಾಕೆ ವರ್ತನೆ ಮಾಡ್ತೀರಾ ಅನ್ನೋದು ಹೇಳ್ತಾ ಐ ಥಿಂಕ್ ದಟ್ಸ್ ಆಲ್.